ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ಬಬ್ಬರಿಯ ಗುಡಿ, ಸುತ್ತು ಆವರಣ ಗೋಡೆ, ಕಚೇರಿ ಕಟ್ಟಡ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಸುಮಾರು 25 ಲಕ್ಷದವರೆಗೆ ವೆಚ್ಚ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಕೆಲಸಗಳು ಆಗಬೇಕಾಗಿದ್ದು ಜಮೀನಿನ ಅಗತ್ಯವಿದೆ. ಇಲ್ಲಿಗೆ ಪ್ರತ್ಯೇಕ ಪಾಕಶಾಲೆ ಕೊಠಡಿಯನ್ನ ನಿರ್ಮಾಣ ಮಾಡುವುದಕ್ಕೆ ವ್ಯವಸ್ಥೆಗಳನ್ನ ಕಲ್ಪಿಸಿದೆ. ಇಲ್ಲಿ ದೈವದ ಗಂಗಾ ಭೇಟಿ ಎಂಬ ವಿಶಿಷ್ಟ ಸಂಪ್ರದಾಯವು ಮಧ್ಯರಾತ್ರಿಯಲ್ಲಿ ನಡೆಯುತ್ತದೆ. ಎತ್ತರದ ಗುಡ್ಡದ ತಳಭಾಗದಲ್ಲಿ ಇರತಕ್ಕಂತಹ ಕೆರೆಯಲ್ಲಿ ಕಡು ಬೇಸಿಗೆಯ ಕಾಲದಲ್ಲೂ ಸಮೃದ್ಧ ನೀರಿನ ಒರತೆ ಇರುವುದು ಈ ಕೆರೆಯ ವಿಶೇಷ. ಪ್ರಸ್ತುತ ವರ್ಷದಲ್ಲಿ ದೈವವು ಗಂಗಾ ಭೇಟಿಗೆ ಹೋಗುವ ಕೆರೆಗೆ ಕಾಯಕಲ್ಪ ಒದಗಿಸಲಾಗಿದೆ. ಕೆರೆಗೆ ಇಳಿಯುವ ಮೆಟ್ಟಿಲನ್ನು ಸುಮಾರು 1 ಲಕ್ಷಕ್ಕೂ ಅಧಿಕ ವೆಚ್ಚದಿಂದ ಸಂಪೂರ್ಣ ಕಾಂಕ್ರೀಟೀಕರಣ ಮಾಡಿ ಅಭಿವೃದ್ಧಿಪಡಿಸಲಾಗಿದೆ. ಹಸುರಿನ ಸುಂದರ ಪರಿಸರದ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂತಹ ಬಬ್ಬರಿಯ ದೈವಸ್ಥಾನದ ಸನಿಹದಲ್ಲೇ ಒಂದು ವಿಶಾಲವಾದ ಕೆರೆ ಇದೆ. ಈ ಕೆರೆಗೂ ಈ ದೈವಸ್ಥಾನಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲಿಯ ಬಬ್ಬರಿಯ ದೈವವು ಈ ಕೆರೆಗೆ ನೇಮೋತ್ಸವದಂದು ಈ ಕೆರೆಗೆ ಬಂದು ಗಂಗಾ ಭೇಟಿಯಾಗುವುದು ಇಲ್ಲಿಯ ಮತ್ತೊಂದು ವಿಶೇಷತೆ. ಹೌದು ವೀಕ್ಷಕರೇ, ಈ ಒಂದು ಅಪರೂಪದ ಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಹಾಗಾದ್ರೆ ಈ ಕೆರೆಯ ವಿಶೇಷತೆ ಏನು, ಹಿನ್ನೆಲೆ ಏನು, ಯಾವ ರೀತಿ ಬಬ್ಬರಿಯ ದೈವವು ಇಲ್ಲಿ ಗಂಗಾ ಭೇಟಿ ಆಗ್ತದೆ, ಇವೆಲ್ಲವನ್ನ ಇಲ್ಲಿನ ಪರಿಸರದ ವಾಸಿಗಳು ಹಾಗೆಯೇ ಭಕ್ತಾದಿಗಳಿಂದ ಕೇಳ್ಕೊಂಡು ಬರೋಣ. ಬಬ್ಬರಿಯ ದೈವವು ಪ್ರಧಾನವಾದ ಅವಳು ನಮ್ಮ ಸಮುದ್ರ ತೀರ ರೇಂಜರ್ ಮಂಡ ಗಂಗಾ ಭೇಟಿ ಸಮುದ್ರ ಡಾವುಡು ಒಂದು ಅಂಚ ಮುಲ್ಪ ಪ್ರಶ್ನೆ ಇಡೀ ಎಂಕಲು ತೂನಗ ಒಂದು ದಲ ನೆಕ್ಕ ತೋಜಿ ಬಚ್ಚಿ ಆಂಡ ಅಲ್ಪ ದೈವದ ನುಡಿ ಎಂಚಂದು ಮಂಡ ಹಿಂಗೆ ಗಂಗಾ ಭೇಟಿ ಆವುಡೆ ಎಂದು ಅನಾದಿಡು ಆ ಮುಲ್ಪ ಈ ಕೆರೆಟೆ ಅವಳು ಒಂದು ಇತ್ತು ನಿಂತು ಬಂದ್ಪಣ ಆಯನ ಬೈರ್ದು ಬತ್ತು ನಾವು ಅಂಚ ಇಡ್ದು ದುಂಬು ಖಾಲಿ ಒಂದು ಒಂಜಿ ಎಲ್ಲಿಯ ಕೆರೆ ಏತ ನೀರು ದೆತ್ತಂಡು ಆತ ಪಿರ ಪೋದು ಪಿರ ಬರೋಡಂಡು ಆತ ನೀರು ಆಪಿದ್ದು ಆಯಿತು ಒಂಜಿ ಎಲ್ಲಿಯ ಗುಂಡಿ ಒಂಜಿ ಮಲ್ಲಗುಂಡಿ ಮಲ್ಲಗುಂಡಿದ ನೀರು ಕೃಷಿಗೆ ಪೋಪೇದನು ಎಲ್ಲಿಯ ಗುಂಡಿದ ನೀರು ಬಾಕಿ ಮುಲ್ಪ ಮುಲ್ಪ ವಠಾರ ದಕ್ಕಲಿಗೆ ಜೀವನಾಡಿ ಪರ ನೀರು ಇದ್ದನ್ನು ಇತ್ತೆ ಪೂರ ಈ ಪೈಪ್ ಲೈನ್ ಆದ ಮಾತೇನ ಇಲ್ಲಿಲ್ಲಡೆ ನೀರು ಪೋಪೇದು ಆಂಡ ಆ ಕಾಲೋಡು ಪೂರ ನೀರು ಮುಲ್ಪಡ್ದು ಈ ಕೆರೆದು ಕೊನೋಪೇದಿರು ಮಧ್ಯಾಹ್ನದ ಪೊರ್ತುಗು ಈ ಕೆರೆಗೆ ಎಲ್ಲ ಬರ್ಪೇಜಿರು ಬತ್ತನ ನಂಡಲ ಆಯ್ತ ಕುರುಹು ಅದು ದನಂಡಲ ರೋಗ ರುಜಿನ ಹೆಂಚಿನ ಹಿಂಚಿನ ಮತ್ತು ಒಂದು ಬರ್ಪೇದಿನಂದು ಅಕ್ಲೇಗೆ ತೇರಿದು ಬತ್ತ ನಾವು ಎಂಕ್ಲೆಲ್ಲ ಗೊತ್ತಿತ್ತು ನಾವು ಎಂಡ ಎಂಕ್ಲು ನೀರದ ನೀರು ದಲ ಉಪಯೋಗ ಮಲ್ಪೇಜಿ ಉಪಯೋಗ ಮಲ್ಪನ ಸಂಸಾರಗಳು ಪನ್ಪುನಕ್ಕೆಂದು ಎಂಕುಲ್ಲ ಇತ್ತೆ ಇಜ್ಜಿ ಇತ್ತೆ ಪಂಡ ಮಾತೇಗಳ ಪೈಪದ ನೀರು ಆತಂದ್ರೆ ಅಂಜೆ ನಡೆದ್ರೆ ಏರ್ಲ ಯೂಸ್ ಮಲ್ಪಿಜೇರು ಇತ್ತೆ ಅತ್ತಂದೆ ದೈವ ಮುಲ್ಪ ಬತ್ತದ ಗಂಗಾ ಭೇಟಿ ಆಪಣದ ಏನಿಡ್ಬೇಕು ಏರ್ಲ ಏನಲ್ಲ ಕೊಂಡು ಪೂಜೆರು ನಾಗರ ಹಾವು ಹುಚ್ಚು ಎಂಜಿನ ಉಂಡು ಸರ್ಪೆ ಅವು ದುಂಬು ಪ್ರತಿ ಒಂಜಿ ಇಲ್ಲಲ್ಲಿ ಇಲ್ಲಡೆಗೆ ಪೋಂದಿತ್ತು ಮಾತಿರಗಳ ಹೋಗಿ ಅಂತ ಬೊಬ್ಬರೇನ ಒಂಜಿ ಅವು ಸಾನ್ನಿಧ್ಯ ವೃದ್ಧಿ ಆವಡು ಬನ್ಪ ನಾವು ಅಂಚೆನೆ ಎಂಕಲ್ನ ಹಿರಿಯಕ್ಲೆಗಳ ಹೋಗಿದ್ದಿತ್ತು ನನಗೆ ಆಂಡ ಮಲ್ಪರ ಏರಿಯಲ್ಲ ಸಾಧ್ಯ ಆತಿಜಿ ಈ ಸಮಯಕ್ಕೆ ಒಂಜಿ ಸಂದರ್ಭಗು ಒದಗದು ಬರ್ತೀನಿ ಯೋಗ ಅಂದ ಬಂದು ನೋಡೋವು ಆ ನೆರೆದು ಬೊಕ್ಕ ಎಂಕಲು ಅಲ್ಪ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾ ಪೂರ್ವ ಮಲ್ತನ ಹಿಡಿದು ಬೊಕ್ಕ ಆ ಹುಚ್ಚು ಸಂಚಾರ ಆಪನವು ಕೈದಾತನು ಕರಿನ ವರ್ಷ ಎಂಕಲು ಮುಲ್ಪದ ಪೂರ ಕೆಲಸ ಆಯನಿಡ್ದು ಬೊಕ್ಕ ಅವಳು ಆಡಳಿತ ಮಂಡಳಿದ ಸಭೆ ಮಲ್ಪ ಸಭೆ ಮಲ್ತನ ಆಯ್ತ ಆನಿ ಬತ್ತದ ಮುಲ್ಪ ಈ ಕೆರೆ ಆಯ್ತ ಒಂಜಿ ಮಾತೆಲ್ಲ ಹೂ ಹೊರಗೆ ಬತ್ತಿರು ಬತ್ತನ ಅಲ್ಪ ಹುಚ್ಚು ಎಂಕಲು ಮಿತ್ತ ಪೌಡನ್ನು ಹುಚ್ಚು ನೆಟ್ಟು ತಿರ್ಗೊಂದೇ ಉಂಡು ಈ ಕೆರೆಟ್ ದುಂಬಲ ಪ್ರತೀತಿ ಎಂಜಿನ ಮಂಡ ರಾತ್ರಿ ಪೊರ್ತುಗು ಬತ್ತದ ಈ ಹುಚ್ಚು ನೆಕ್ಕ ಬರ್ಪಣು ಈ ಕೆರೆಟ್ ಬತ್ತದ ಒಂಜಿ ಸುತ್ತು ಬಾಡ್ದು ನೀರು ಪಡೆದು ಹೋಗ್ಬಣು ಅನ್ಪನ ಮಾತೆಲ್ಲ ಹೆಚ್ಚಿನಗಳು ಹೂತನವೆ ಈಗಲ ಎಂಕಲಿಗೆ ಒಂದು 15 ದಿನಕ್ಕೂ ದುಂಬ ಎಂಕೈ ಹೂ ಸಾದೃಷ್ಟ ಹೂ ಹೊರದಿಕ್ಕದನ್ನು ಅಲ್ಪ ಮಿತ್ರದ ಸರಿ ಎಂಕಲು ಮಿತ್ರದ ಬಣ್ಣ ಅಡ್ಡ ಕಡತದ ಪೋಪೇದನು ಹುಚ್ಚು ಆ ಅಲ್ತ ದಿನ ಏಪ ಅಂಡ ಐದು ಬೊಕ್ಕ ಪ್ರತಿ ಎರಗಾಣ್ಲವರೆಗೂ ಒರೆಯತ್ತನವರೆಗೂ ತೋಜೊಂದೇ ಇಪ್ಪುಂಡು
ಆ ಕೆರೆಕ್ಕಲ ಈ ನೆಕ್ಕಲ ಸಂಬಂಧ ಉಂಟು. ರಾತ್ರಿ ಬತ್ತದ ನೀರು ಪರ್ಪಣಂದೆ ಮಾತ್ರೆಲ್ಲ ಗೊತ್ತೇ ಉಂಟು, ಹೆಚ್ಚಿನ ಕಡೆ ಹೋತೇರಿ ಅಂತೇನೆ. ಈತ ದೈವದ ನೋಡಿ ಅಂತ ನಾಗ ಬ್ರಹ್ಮೆಲ್ಲ ಉಂಡು ನೆಟ್ ಅವು ಅವು ಅಡಿಕೆ ಬುಡ್ದು ನೆಟ್ ಈ ಕೆರೆಟ್ ಅಡಿಕೆ ಬುಡ್ದು. ದೈವದ ಅನೇಕ ಕಾರಣಿಕ ವಿಚಾರಗಳು ಈಗಲೂ ನಡೆಯುತ್ತಿದೆ ಎಂದು ಸ್ಥಳೀಯರು ಸ್ಪಷ್ಟಪಡಿಸುತ್ತಾರೆ. ವಸ್ತುವೊಂದು ಕಾಣೆಯಾದಾಗ, ರೋಗದಿಂದ ಬದುಕುವುದೇ ಸಾಧ್ಯವಿಲ್ಲ ಎಂದಾದಾಗ, ನೀರಿನ ಒರತೆಯೇ ಇಲ್ಲ ಎಂದು ವ್ಯಕ್ತವಾದಾಗ, ಇತರ ಅನೇಕ ಸಂಕಷ್ಟದ ಸಮಯದಲ್ಲೂ ದೈವ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಕಾಣೆಯಾದ ವಸ್ತುವು ಸಿಕ್ಕಿರುವುದು, ವೈದ್ಯರೇ ಕೈಬಿಟ್ಟ ಪ್ರಕರಣದಲ್ಲಿ ಸಂಪೂರ್ಣ ಗುಣಮುಖವಾದ ಘಟನೆ, ಸಂಕಷ್ಟಗಳು ಸ್ವಯಂ ಪರಿಹಾರ ಕಂಡದ್ದು ಇಲ್ಲಿನ ಕಾರಣಿಕಕ್ಕೆ ನಿದರ್ಶನವಾಗಿದೆ. ದೈವದ ಗುಡಿಯ ನಿರ್ಮಾಣ ಆಗಿರುವಲ್ಲಿ 35 ಸೆಂಟ್ಸ್ ಜಮೀನಿದೆ. ಇನ್ನಷ್ಟು ಜಮೀನಿನ ಅವಶ್ಯವಿದೆ. ಪ್ರಾಕೃತಿಕವಾಗಿ ವಿಶೇಷವಾದ ಸ್ಪಂದನ ಈ ಸ್ಥಳಕ್ಕೆ ಬಂದವರಿಗೆ ಗೋಚರವಾಗುತ್ತಿದೆ. ಮೂಡುಬಿದಿರೆಯ ಕೊಡಂಜಿಕಲ್ಲು, ಶ್ರೀ ಕ್ಷೇತ್ರ ಕಾರಿಂಜದಂತಹ ಎತ್ತರದ ಪ್ರದೇಶಗಳು ಇಲ್ಲಿಗೆ ಬರಿಗಣ್ಣಿನಲ್ಲಿ ಕಾಣುವುದು. ಕ್ಷೇತ್ರ ಸಂಪರ್ಕದ ರಸ್ತೆ ಸಂಪೂರ್ಣ ಡಾಮರೀಕರಣಗೊಂಡು ಭಕ್ತಾದಿಗಳಿಗೆ ನೇರ ಸಂಪರ್ಕಿಸಲು ಸುಲಭವಾಗಿದೆ. ಯಾವುದೇ ಒಂದು ಕ್ಷೇತ್ರ ನಿರ್ಮಾಣವಾಗಬೇಕಾದ್ರೆ ಅದರ ಹಿಂದೆ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಭಕ್ತನ ಪರಿಶ್ರಮ ಖಂಡಿತ ಇದ್ದೇ ಇರುತ್ತವೆ. ರಾಜಕೀಯದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದ ಕೆಲಸವನ್ನು ಮಾಡುವುದರ ಜೊತೆಗೆ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಊರಲ್ಲಿ ಒಂದು ಸುಂದರ ಕ್ಷೇತ್ರದ ನಿರ್ಮಾಣ ಆಗಬೇಕು, ಭಕ್ತಾದಿಗಳಿಗೆ ದೈವದ ಪ್ರೇರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯ ಒಂದು ಈ ಒಂದು ಮಂದಿರದ ಈ ಒಂದು ದೈವಸ್ಥಾನದ ಕೆಲಸದ ನಿರ್ಮಾಣ ಮಾಡುವಲ್ಲಿ ಮೊದಲು ಶ್ರಮಿಸಿದವರು ವಸಂತ ಕುಮಾರ್ ಅಣ್ಣಳಿಕೆ ಅವರು. ಬನ್ನಿ ವೀಕ್ಷಕರೇ, ಅವರನ್ನು ನಾವು ಮಾತಾಡ್ಸ್ಕೊಂಡು ಬರೋಣ. ಮೂಲೆಂಕಲು ಗರಿಪನಾಗ ದುಮ್ಮದ 700 ವರ್ಷ ದುಮ್ಮದ ಓಡು ಹಂಚುಮನ ಪೇರೆ ಕನ್ನಡ ಅವು ತಿಕ್ಕಿದ್ದೆ. ಹೈಡ್ದೊಕ್ಕ ಮುಗುಲಿ ದೇವಸ್ಥಾನದ ಮುಗುಲಿ ಅದೊಬ್ಬರ ಎಂಕ್ಲಿ ಆಯ್ತು ಕುರುಹು ತಿಕ್ಕಿದ್ದೆ. ಬಕ್ಕ ನೆತ್ತ ಭೂತ ನಮ್ಮ ಈ ದೈವಕ್ಕೆ ಸಂಬಂಧಪಟ್ಟಿನ ಹೆಂಚಿನ ಬರ ಆಯುಧನ ಆಯ್ತು ಪದ್ದಿ ಆಯ್ತು ಬಂಗಾರ ಪೂರ ಮೂಲೆ ಮುಟ್ಟೋಣ ಈ ಕೆರೆಟ್ ಉಂಡು ಎಂಕ್ಲೈನ್ ತೂತ ಆ ಪ್ಲೇಸ್ ತೂತ ಅಣ್ಣ ದೆಪ್ಪರೆ ಬೋತಿಜಿ ಅವು ದೆಪ್ಪರೆ ಬಲ್ಲಿನ ಎಂಕ್ಲೆಗೆ ಪ್ರಶ್ನೆ ತೋಜಿದ ಬೈದಿನ ಹಂಚದ ಅವು ಪೂರ ಉಂಡು ಹಂಚೆ ಅದು ಎಡ್ಡೆ ಒಂಜಿ ಭಾರಿ ಇತಿಹಾಸ ಇತ್ತಿನ ಅಂಜಿನ ದೈವಸ್ಥಾನ ಬಂದರೆ ಯಾನಿಚ್ಚೆ ಪಡುತ್ತೆ. ಮೂಲ 3 ವರ್ಷ ತುಂಬ ದಾಲ ಹೆಜ್ಜಾಣ ಬರೀ ಒಂದು ಪಂಚಾಂಗ ಮಾತ್ರ ಎತ್ತಂಡೆ ಎಂಕುಲು ಮಾತಿರಲ್ಲ ಸೇರೊಂದು ಸಾಧಾರಣ ಎಂಕುಲೊಂಜು ಮಾತು ಸೇರೊಂದು ಮುಲ್ಪದ ಊರದ ಕ್ಲೇಮರ್ಲೆ ತೊಂದು
ನಮ್ಮ ದುರ್ಗಾ ಶೆಟ್ರೆ ರಾಜೇಶ್ರೆ ರಂಜನ್ ರುಲೇರ್ ಅಕ್ಲೆ ಪೂರ ನಮ್ಮ ಸೇರಿಸುವ ಒಂದು ಮೂಲೊಂಜಿ ಭವ್ಯವಾಯಿನ ಎಂಕ್ಲು ಬೊಬ್ಬರಣ ದೈವಸ್ಥಾನ ಮಲ್ತದ. ಈ ದೈವಸ್ಥಾನ ಆಯುಬೊಕ್ಕ ಇಡೀ ಊರು ಈ ಮುಲ್ಪದ ಬೈಲು ಇಡೀ ಬಿಲ್ಕಜ ಬೈಲು ಅನ್ಕೊಂಡು ಈ ಬಿಲ್ಕಜ ಬೈಲು ಫುಲ್ಲು ಭಾರಿ ಸೋಕು ಇಂಪುರ ಆತಂದು ಮಾತ ರೋಗ ರುಜಿನ ಅಕ್ಲ ಕಷ್ಟ ಪೂರ ಪರಿಹಾರ ಆತಂದು ಅಂಚಾದ ನನ್ನೆಲ್ಲ ಬತ್ತಿನ ಭಕ್ತರೆಲ್ಲ ಪೂರ ಕಷ್ಟ ಪರಿಹಾರ ಆಡು ಈ ಬೊಬ್ಬರಿ ದೈವ ಮಾತಿರೆಲ್ಲ ಸುಖ ಶಾಂತಿ ನೆಮ್ಮದಿಡಿ ಇಪ್ಪಡು ಬನ್ನೊಂದು ದೀವಾಡು ಬನ್ನೊಂದು ಎರಡು ಪಾತ್ರೆ ಪಾತ್ರೆ. ಇಷ್ಟೊತ್ತು ನೋಡಿದ್ರಲ್ವಾ ವೀಕ್ಷಕರೇ, ಬಬ್ಬರಿಯ ದೈವಸ್ಥಾನದ ಕಾರಣಿಕತೆ ಏನು ಅನ್ನೋದನ್ನ, ಶ್ರೀ ಕ್ಷೇತ್ರದ ಮತ್ತಷ್ಟು ಚಿತ್ರಣವನ್ನ ನಾಳಿನ ದೈವದೇವರು ಸಂಚಿಕೆಯಲ್ಲಿ ತೋರಿಸ್ತವೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್, ಹಾಗೇನೆ ಲಾಗಿನ್ ಮಾಡಿ v4news.com. ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ರಾಜೇಶ್ ಸಿವಿಲ್ ಕಾಂಟ್ರಾಕ್ಟರ್ ಕೊಯ್ಲಾ, ರಾಜೇಶ್ ಜೈನ್ ಪಡ್ರೈ ಗುತ್ತು ಕೊಯ್ಲಾ, ಶೇಖರ್ ಅಂಚನ್ ಮತ್ತು ಸಹೋದರರು ಪಿಲ್ಕಾಜೆ ಗುತ್ತು ಅಂಚನ್ ಗಾರ್ಮೆಂಟ್ಸ್ ಬಂಟ್ವಾಳ, ದೇವಪ್ಪ ಕರ್ಕೇರ, ಸಂಘಬೆಟ್ಟು ಪಂಚಾಯತ್ ಸದಸ್ಯ ಕರ್ಪೆ ಸಿದ್ದಕಟ್ಟೆ, ಹರೀಶ್ಚಂದ್ರ ಶೆಟ್ಟಿ ಬ್ಯಾರಿಕೋಡಿಮನೆ ಕೊಯ್ಲಾ, ದುರ್ಗಾದಾಸ್ ಶೆಟ್ಟಿ ರಾಯಿ ಕೊಯ್ಲಾ, ಜಯಂತ್ ಪಿಲ್ಕಾಜೆ ಅಧ್ಯಕ್ಷರು ಬಬ್ಬರಿಯ ದೈವಸ್ಥಾನ, ಕಾರ್ತಿಕ್ ಅಣ್ಣಳಿಕೆ ಲಕ್ಷ್ಮೀ ಗಣೇಶ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ರಂಜನ್ ಕುಮಾರ್ ಶೆಟ್ಟಿ ಅರಳ ಕನ್ಸ್ಟ್ರಕ್ಷನ್ ಅರಳ, ತುಂಗಪ್ಪ ಬಂಗೇರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅರಳ.